Stida Namastasi 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 Namo Namaha Chamundeshwari Mahadevi Sarvadushta Bhankari Durge Kani Urdhilaye Pahimam Jagadishwari Pahimam Jagadishwari Guru Charanavanna Hagu Aradhya Matiyanta Chamundeshwari Matiya Padakamalige Vandista Maha Mate Kondevurina Aradhya Amma Gayatri Divya Padangalige Shirabagi Namista Nityananda Gurugala Padangrigalige Vandista He Dharma Sabhaya Vedikeyallirthakkanta Parama Pujyarige Vandisikondu Ee Yagada Nimittavagi Vajradehi Swami Jivaru Tumba Vishesan in a Kutru now Janmisi Belita Belita now Nirvana Hantavana Talupu Aga Namajivan on the Avalokan Madwanta on the Kala City Birthday Havaga now Jivan Lien of Madi Deve. Emonto Prasne Tatri. Now Tape Marikundu, Anyavano Marikundu, a Dharman the Mundari Zaraga, as a Paschat Tabada Sixiagi, Naminda Namakaninda, near Surita today. Hadu Naraka. Ule than the Maridaga in Nobari Sandosho Nakutaga, Samaja Hitavana Kadiva Namaridaga, Nalku Mandiganau. Namadhanta, Yavu Shakti Sanjay Vagidio, Dana Sanjay Vagidio, Adana Tiaga Maridaga, Ananda Vakti Yegidiri and the Kedidaga, now Santosha Vagdi Vamdagi, Hilvanta Vandu, Vandu Prakriye, now Manusherali Kantaitive, Punyatma, Oba Nidan Hundaga, Punyatma, Hogi Vitru until Deve, Oba Durdevi, Atava Yenadrundu, Katanga Agrivanta, Vekti Hodaga, Ava Satu Hoda until Deve. ವ್ಯತ್ಯಾಸಗಳನ್ನು ನಾವು ಕಾಣ್ತಾ ಇದ್ದೇವೆ ಹಾಗೆ ನಾವು ಸತ್ತು ಹೋಗಬಾರದು ಇದ್ದು ಬದುಕಬೇಕು ಸತ್ತು ಬದುಕಬೇಕು ಹಾಗಿದ್ರೆ ನಾವು ಏನು ಮಾಡಬೇಕು ಈ ಲೋಕಕ್ಕೆ ಬಂದ ಮೇಲೆ ನಾವು ಭೋಗ ಜೀವಿಗಳಾಗಿ ಬೇಕು ಬೇಕು ಬೇಕೆಂಬಂತ ಆಶೆ ಆಶಾತ್ವರಗಳಿಂದ ನಾವು ಸ್ವಾಮೀಜಿ ಹೇಳಿದ ಹಾಗೆ ಮೇಲ್ಮುಖವಾಗಿರಬೇಕು ನಮ್ಮ ಆಶೆ ಮೇಲ್ಮುಖವಾಗಿರಬೇಕು ಅದು ನಮ್ಮ ಜೀವನದಲ್ಲಿ ಎಲ್ಲ ಸೌಕರ್ಯಗಳನ್ನು ಪಡೆಯುವಂತ ಆಶೆ ಆಗಿದ್ದುಕೊಂಡು ಕಡೆವರೆಗೆ ಅದನ್ನು ಪೂರೈಸುವುದಕ್ಕೆ ಸಾಧ್ಯವಾಗದೆ ಇನ್ನೊಬ್ಬರಿಗೆ ಕಿರುಕುಳ ಕೊಡುತ್ತಾ ಕಾಮ ಕ್ರೋಧ ಲೋಭ ಮೋಹ ಮತ್ಸರಗಳೆಂಬ ಈ ಆರು ವೈರಿಗಳನ್ನು ನಮ್ಮಲ್ಲಿ ಸೇರಿಸಿಕೊಂಡು ನಾವು ಧರ್ಮದ ಮೇಲೆ ವ್ಯಕ್ತಿಗಳ ಮೇಲೆ ಇನ್ನೊಂದು ಸಂಸಾರಿಗಳ ಮೇಲೆ ನಮ್ಮ ದಾಯಾದಿಗಳಲ್ಲಿ ನಾವು ತಾಂಡವಾಡುತ್ತೇವೆ ಕೆಟ್ಟದ್ದನ್ನು ಮಾಡುತ್ತೇವೆ ಹಾಗಾಗಬಾರದು ಲೋಕ ಸರಿಯಾದಂತಹ ಸುಸ್ಥಿತಿಯಲ್ಲಿ ನಡೆಯಬೇಕಿದ್ರೆ ನಾವು ಏನಾದರೂ ಧರ್ಮ ಕಾರ್ಯವನ್ನು ಮಾಡಬೇಕು ಈ ಮಣ್ಣು ಯಾವಾಗ ಪರಮ ಪೂಜ್ಯರು ದೀಕ್ಷೆಯನ್ನು ತೊಟ್ಟುಕೊಂಡು ಆ ನಂತರದ ಕಾಲಗತಿಯಲ್ಲಿ ನಾವು ಕಾಣುತ್ತಿರುವಂತಹ ವಿಶೇಷವಾದಂತಹ ಒಂದು ಪರಿವರ್ತನೆಯನ್ನು ನಾವು ಕಾಣ್ತಾ ಇದ್ದೇವೆ ಯೋಗಾನಂದ ಸರಸ್ವತಿ ಸ್ವಾಮೀಜಿಗಳು ನಾವೆಲ್ಲ ಯತಿಗಳು ಏನು ಮಾಡಬೇಕು ಅದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟಿದ್ದಾರೆ ಈ ಹಿಂದೆ ತ್ರೇತಾಯುಗದಲ್ಲಿ ದ್ವಾಪರಯುಗದಲ್ಲಿ ಇಂಥ ಯಾಗ ಆಗಿರ್ಬೋದು ರಾಜ ಮಹಾರಾಜರ ಕಾಲದಲ್ಲಿ ಕೂಡ ಆಗದಂಥ ಕಾರ್ಯ ಚಕ್ರವರ್ತಿಗಳ ಕಾಲದಲ್ಲಿ ಆಗಿರ್ಬೋದು ಈ ನಮ್ಮ ಕರಾವಳಿ ಪ್ರದೇಶ ದೇವರ ನಾಡು ಧರ್ಮ ನಾಡು ಸಂಸ್ಕೃತಿಯ ನಾಡು ಎಂಬುದಾಗಿ ಹೇಳುವುದಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ ನಾವು ಯಾವ ದುರ್ಜನರ ಬಲವಾದಂಥ ಸೈನ್ಯ ಇದ್ರು ಕೂಡ ದುರ್ಜನರ ಯಾವುದೇ ಅಟ್ಟಹಾಸ ಇದ್ರು ಕೂಡ ಕೇವಲ ಒಬ್ಬ ನಿಷ್ಕಾಮ ಭಕ್ತಿ ಭಾವದಿಂದ ದೇವತಾರಾಧನೆ ಮಾಡಿಕೊಂಡು ತಮ್ಮದೆಲ್ಲವನ್ನು ಕಳಕೊಂಡು ತ್ಯಾಗಿಯಾಗಿ ವಿರಾಗಿಯಾಗಿರತಕ್ಕಂಥ ಯತಿಗೆ ಸಾಧ್ಯ ಎಂಬುದಾಗಿ ತೋರಿಸಿಕೊಟ್ಟವರು ಪರಮ ಪೂಜ್ಯರು ಅವರನ್ನು ಶಿರಸ್ಸ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಹಾಗೆ ಎಲ್ಲ ಕಡೆಯಲ್ಲಿ ಕೂಡ ಇಂತಹ ಒಂದು ವಿಶೇಷವಾದಂಥ ಕಾರ್ಯಭಾಗಗಳು ನಡೀತಾ ಇದ್ದರೆ ನಮ್ಮ ಭಾರತ ದೇಶ ಯಾವ ದುಷ್ಟ ದುರ್ಲರ ಅಟ್ಟಹಾಸದಿಂದ ಹಿಂದೂ ಧರ್ಮದ ಮೇಲಾಗುತ್ತಿರುವಂಥ ಅನ್ಯಾಯವನ್ನು ತಡೆದು ನಾವು ಸುಸಂಸ್ಕೃತರಾಗಿ ಬಾಳು ಬದುಕುವುದಕ್ಕೆ ಸಾಧ್ಯ ಇದೆ ಎಂಬುದಾಗಿ ನಮ್ಮ ಅನಿಸಿಕೆ ನಮ್ಮ ಸಂದೇಶ ಹಾಗೂ ಅದಕ್ಕೋಸ್ಕರವಾಗಿ ಲೋಕ ಕಲ್ಯಾಣಾರ್ಥವಾಗಿ ನಡೆಯತಕ್ಕಂಥ ಈ ವಿಶ್ವಜಿತ್
ಅತಿರಾತ್ರ ಸೋಮಯಾಗ ವಿಶ್ವಜಿತ್ ಇದು ವಿಶ್ವಕ್ಕೆ ಒಂದು ರೀತಿಯ ಸಂದೇಶವನ್ನು ಕೊಡತಕ್ಕಂಥ ಯಾಗ. ಯಾಗದಲ್ಲಿ ಎಲ್ಲರೂ ತ್ಯಾಗ ಮಾಡಿದ್ದಾರೆ, ಪುಣ್ಯಾತ್ಮರೆಲ್ಲ ಸೇರಿಕೊಂಡಿದ್ದೇವೆ ನಾವು. ನಾವು ಪುಣ್ಯಾತ್ಮರು ಅಂತ ಯಾಗವನ್ನು ಕಾಣುವಂಥ ಭಾಗ್ಯ ನಮಗೆ ಇರಲಿಲ್ಲ, ಇವಾಗ ಸಿಕ್ಕಿದ್ರಲ್ಲಿ ನಾವು ಪಾಲ್ಗೊಳ್ತಾ ಇದ್ದೇವೆ. ಯಾಗವನ್ನು ಕಂಡರೆ ಸಾಕು, ಅದರ ಧೂಮವನ್ನು ನಮ್ಮ ನಾಸಿಕಾಗ್ರದಲ್ಲಿ ಸ್ವೀಕಾರ ಮಾಡಿಕೊಂಡರೆ ಸಾಕು, ನಮ್ಮ ದೇಹ ಪಾವನವಾಗ್ತದೆ. ಆ ಮಂತ್ರೋಚ್ಚಾರಣೆಯನ್ನು ಕೇಳಿಕೊಂಡಾಗ ನಮ್ಮ ಮನಸ್ಸು ಪರಿಶುದ್ಧವಾಗ್ತದೆ. ಅದೇ ರೀತಿ ಪರಿಸರ, ಅದೇ ರೀತಿ ದೇಶಕ್ಕೆ ಸುಭಿಕ್ಷೆಯಿಂದ ಮುಂದುವರಿಯೋದಕ್ಕೆ ಸಾಧ್ಯವಾಗ್ತದೆ. ಅತಿವೃಷ್ಟಿ, ಅನಾವೃಷ್ಟಿ, ಯಾವುದೇ ರೀತಿಯ ವಿಚಾರಗಳಿಗೂ ಕೂಡ ಕ್ಷೋಭೆಯಿಂದ ನಮ್ಮ ಪರಿಸರ, ನಮ್ಮ ಸಮಾಜ ಬಾಳಿ ಬಾಳುವುದಕ್ಕೆ ಭಗವಂತ ಅನುಗ್ರಹ ಮಾಡ್ತಾನೆ. ಕೊಡತಕ್ಕಂಥ ಪ್ರತಿಯೊಂದು ಹವಿಷ್ಯ ಕೂಡ ಆ ದೇವಾನುದೇವತೆಗಳಿಗೆ ಸಲ್ಲಿಸುವಂಥ ಅಗ್ನಿಯ ಮುಖೇ ನಡೆಯುತ್ತಿರುವಂಥ ಈ ಯಾಗ ವಿಶ್ವಕ್ಕೆ ಪಸರಿಸಲಿ. ಈ ನಮ್ಮ ಭಾರತ ದೇಶದಲ್ಲಿ ಇರತಕ್ಕಂಥ ಸಾಧು ಸಂತರಿಂದ ಇಂಥ ಕಾರ್ಯಗಳು ನಡೆಯಲಿ. ಸರಕಾರದಿಂದ ಆಗಿರ್ತಿರುವಂಥ ಧರ್ಮ ಕಾರ್ಯಗಳು, ಗ್ರಾಮ ಸುಭಿಕ್ಷೆಯ ವಿಷಯಗಳು, ಸಮಾಜ ಹಿತವಾದಂಥ ಕಾರ್ಯಗಳು ಇಂಥ ಮಠ ಮಂದಿರಗಳಿಂದ ನಡೆಯಲಿ. ಸಾಧ್ಯವಾದಷ್ಟು ನಮ್ಮ ಪಾತ್ರದಲ್ಲಿ ಏನು ಉಂಟು ಅದನ್ನು ಮಾಡಿಕೊಳ್ಳುವಂಥ ಯತಿಗಳಲ್ಲಿ ನಾವು ಸಮಾಜಮುಖಿಯಾಗಿ ಕಾಣ್ತಾ ಇದ್ದೇವೆ. ಮುಂದೆ ಕೂಡ ಇಂಥ ಯಾಗಗಳು ಅಲ್ಲಲ್ಲಿ ನಡೆದುಕೊಂಡು ಈ ಸಮಾಜದಲ್ಲಿರುವಂಥ ಹಿಂದೆ ರಾಕ್ಷಸರ ಅಟ್ಟಹಾಸದಿಂದ ಯಾಗ ಯಜ್ಞಗಳನ್ನು ಮಾಡುವಾಗ ತೊಡಕಾಯಿತಂತೆ. ಶ್ರೀರಾಮನ ಅವತಾರದಿಂದ ಅದೆಲ್ಲ ನಾಶವಾಗಿದೆ. ಅದೇ ರೀತಿ ಅಂತಹ ಕಾಲದಲ್ಲಿ ದೇವಿ ಅವತಾರವೆತ್ತಿದ್ದಾಳಂತೆ, ದುಷ್ಟರ ಸಂಹಾರವಾಡಿದಾಳಂತೆ, ಧರ್ಮವನ್ನು ಓಡಿಸಿದ್ದಾಳಂತೆ. ಹಾಗೆ ಈ ಕಲಿಯುಗದಲ್ಲಿ ಇಂಥ ಯಾಗ ಯಜ್ಞಾದಿಗಳಿಂದ ದುಷ್ಟರೆಲ್ಲ ದೂರವಾಗಿ ಸದ್ಬುದ್ಧಿಯಿಂದ ಬಾಳಿ ಬದುಕೊಳ್ಳಿ, ಸಹೋದರತ್ವದಿಂದ ಬಾಳಿ ಬದುಕೊಳ್ಳಿ, ಅವರ ದುಷ್ಕರ್ಮಗಳು ನಾಶವಾಗಲಿ, ಮಹಿಷತ್ವವೂ ಹೋಗಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲ ಇದಕ್ಕೆ ಸಹಕರಿಸಿದಂಥ ಎಲ್ಲ ಬಂಧುಗಳು ಕೂಡ ಎಷ್ಟು ಸಂತುಷ್ಟರಾಗಿದ್ದಾರೆ. ಎಲ್ಲವರ ಮನದಲ್ಲಿರುವಂಥ ಒಂದು ತೇಜವನ್ನು ಕಂಡಾಗ ನಾವು ಪಾವನರಾಗಿದ್ದೇವೆ ಎಂಬುದಾಗಿ ಕಾಣ್ತಾ ಇದೆ. ಪರಮ ಪೂಜ್ಯ ಮೋಹನದಾಸ್ ಸ್ವಾಮೀಜಿಯವರ ಬಗ್ಗೆ ನಾವು ಹೇಳುವುದಕ್ಕಿಲ್ಲ. ಎಲ್ಲವರಲ್ಲೊಂದಾಗಿ ಯತಿಗಳಾದರೂ ಕೂಡ ಅತಿಯಾದಂಥ ಆ ಒಂದು ವಿಚಾರವನ್ನು ಇಟ್ಟುಕೊಳ್ಳದೆ ಮತಿಯುತರಾಗಿ ಎಲ್ಲವರ ಒಂದು ಕಷ್ಟಕ್ಕೆ ಸ್ಪಂದನ ಮಾಡುವಂಥ ಸ್ವಾಮೀಜಿಯವರು ಅವರ ಶಿಷ್ಯರಾಗಿ ಸಾರ್ಥಕ ಒಂದು ವಿಷಯವನ್ನು ತೋರಿಸುವಲ್ಲಿ ಅವರ ಮಾರ್ಗದರ್ಶನ ಇದೆ. ಕಟೀಲು ಅಸ್ರಣ್ಣ ಸಹೋದರರು ಇಲ್ಲಿ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ವೇದಾಂತಿಗಳ ತಂಡವೇ ಇಲ್ಲಿದೆ. ಅದೇ ರೀತಿಯಲ್ಲಿ ಸೇವೆಯನ್ನು ಮಾಡತಕ್ಕಂಥ ಸೇವಾಕರ್ತೃಗಳು ಎಲ್ಲ ಅಲ್ಲಲ್ಲಿ ಶಿಸ್ತಿನ ಒಂದು ವಿಚಾರವನ್ನು ತೋರಿಸಿಕೊಡುವಲ್ಲಿ ಆ ಕರ್ತವ್ಯವನ್ನು ಸರಿಯಾದ ರೀತಿಯಲ್ಲಿ ಪಾಲಿಸ್ತಾ ಇದ್ದಾರೆ. ಭಗವಂತ ನಮಗೆ ಕೊಟ್ಟಂಥ ಆಯುಷ್ಯದಲ್ಲಿ ಇಂಥ ಸತ್ಕರ್ಮದಲ್ಲಿ ಪಾಲ್ಗೊಳ್ಳೋಣ. ಮುಂದೆ ಕೂಡ ನಾವು ಮನುಷ್ಯರಾಗಿ ಬಾಳೋಣ, ಮಾನವರಾಗಿ ಬಾಳೋಣ, ದಾನವತ್ವವನ್ನು ಹೋಗಲಾಡಿಸೋಣ. ಅದಕ್ಕೆ ಬೇಕಾದಂತಹ ಸಹಕಾರವನ್ನು ನಾವು ಮಾಡಿದಾಗ ಒಂದು ಹಿಡಿ ಅಕ್ಕಿ ಕೊಟ್ಟರು ಕೂಡ ಅದು ಆ ಯಾಗಕ್ಕೆ ಸಲ್ತದೆ, ಒಂದಿಷ್ಟು ಹೂ ಕೊಟ್ಟರು ಕೂಡ ಯಾಗಕ್ಕೆ ಸಲ್ತದೆ, ಒಂದು ಫಲವನ್ನು ಭಕ್ತಿಯಲ್ಲಿ ಕೊಟ್ಟರು ಕೂಡ ಶ್ರೀರಾಮ ಸ್ವೀಕಾರ ಮಾಡಿದಂತೆ ಆ ಯಾಗಕ್ಕೆ ಆಹುತಿ ಆಗ್ತದೆ. ಅದರಿಂದ ನಾವು ಸಂತುಷ್ಟರಾಗ್ತೇವೆ ಎಂಬುದಾಗಿ ಭಾವಿಸಿಕೊಂಡು ನಮ್ಮ ಭಾರತ ದೇಶದಲ್ಲಿ ಹಿಂದೂ ಸಂಸ್ಕೃತಿಯ ಉಳಿಗೋಸ್ಕರವಾಗಿ ಈ ಪುಣ್ಯಭೂಮಿ ಯಾಗಭೂಮಿ ತ್ಯಾಗಭೂಮಿಯಾಗಿ ಯೋಗದ ತ್ಯಾಗದ ಎಲ್ಲ ವಿಚಾರಗಳನ್ನು ಮೈಗೂಡಿಸಿಕೊಂಡಂಥ ಈ ಮಣ್ಣಿನ ಆರಾಧ್ಯ ದೇವಿ ಗಾಯತ್ರಿ ದೇವಿಯನ್ನು ಶಿರಸಾ ಪ್ರಣಾಮಗಳನ್ನು ಮಾಡುತ್ತಾ ವೇದಿಕೆಯಲ್ಲಿರ್ತಕ್ಕಂಥ ವಜ್ರದೇಹಿ ಮಠದ ಸ್ವಾಮೀಜಿಯವರಿಗೂ, ಮಾಣಿಲ್ಯದ ಶ್ರೀಗಳಿಗೂ, ಕೊಂಡವೂರಿನಲ್ಲಿರ್ತಕ್ಕಂಥ ಪುಣ್ಯಾತ್ಮ ಸ್ವಾಮೀಜಿಯವರಿಗೂ ಕೂಡ ನನ್ನ ವಂದನೆಗಳನ್ನು ಮಾಡುತ್ತೇನೆ. ಎರಡು ಮಾತುಗಳನ್ನು ಈ ಮಣ್ಣಿಗೆ ಅರ್ಪಣೆ ಮಾಡ್ತೇನೆ. ಜೈ ಶ್ರೀ ಮಾತಾ, ಜೈ ಚಾಮುಂಡೇಶ್ವರಿ.